ಬಜಾರ್ ಇನ್ಸ್ಪೆಕ್ಟರ್ ಅಂಡ್ ಟೀಮ್ ಒಂದು ಮಾಹಿತಿ ಮೇರೆಗೆ ಒಂದು ದಾಳಿ ನಡೆಸಿದ್ದಾರೆ. ಜಾಗೃತ ನಗರ ಹಲೆ ಬೈಪಾಸ್ ರೋಡ್ ಹತ್ರ ಇಬ್ಬರು ಗಾಂಜಾ ಪೆಡ್ಲರ್ಸ್ ಸಿಕ್ಕಿದ್ದಾರೆ. ಒಬ್ಬರು ಮೊಹಮ್ಮದ್ ಮುಜಾಕಿರ್ ಮತ್ತು ಇನ್ನೊಬ್ಬರು ಎಸ್ ರಿಜ್ವಾನ್. ಸೊ ಇವರಿಬ್ಬರನ್ನು ವಶಕ್ಕೆ ಪಡಿಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡಿದಾಗ ಅವರಿಗೆ ಆಧೋನಿ ಕಡೆಯಿಂದ ಕೆಲವರು ಪೆಡ್ಲರ್ಸ್ ಇದ್ದರು, ಅವರು ಸಪ್ಲೈ ಮಾಡ್ತಾ ಇದ್ರು ಅಂತ ಗೊತ್ತಾಯಿತು. ಸೊ ಆ ಇನ್ಫಾರ್ಮೇಷನ್ ಬೇಸಿಸ್ ಮೇಲೆ ನಿನ್ನೆ ಇನ್ಸ್ಪೆಕ್ಟರ್ ಆ್ಯಂಡ್ ಟೀಮ್ ಆಧೋನಿ ಕಡೆ ಹೋಗಿದ್ರು. ಸೊ ಅಲ್ಲಿ ಆರ್ ಅಮೀರ್ ಮತ್ತು ಬಿ ಅರವಿಂದ್ ಅಂತ ಇಬ್ಬರು ಪೆಡ್ಲರ್ಸ್ ಸಿಕ್ಕಿದ್ದಾರೆ, ಮತ್ತು ಅವ್ರಿಗೆ ಕೂಡ ಬೇರೆ ಕಡೆಯಿಂದ ಮೇನ್ ಸಪ್ಲೈಯರ್ ಇದ್ರು ಅಂತ ಗೊತ್ತಾಯಿತು. ಸೊ ಅದು ವಿಚಾರಣೆ ಮಾಡಿ ಎಸ್ ರವಿ ಅಂತ ಒಬ್ಬ ಆಧೋನಿ ಕಡೆಯಿಂದ ಅವರ ಮನೆಗೆ ಹೋಗಿ, ಸಂತೆಕುಡ್ಲೂರು ವಿಲೇಜ್ ಅವರ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಒಂದು 55 kg ಗಾಂಜಾ ಅವರ ಮನೆಯಲ್ಲಿ ಸಿಕ್ಕಿತ್ತು. ಅದನ್ನು ವಶಪಡಿಸ್ಕೊಂಡು ಮತ್ತು ಎಲ್ಲರಿಗೂ ಅರೆಸ್ಟ್ ಮಾಡಿ ಒಂದು ಒಳ್ಳೆ ಇಂಡಿಪಿಎಸ್ ಡ್ರೈವನ್ನು ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. 55 kg ನಾವು 27,50,000 ಇದೆ. ಅದು ರೀಟೇಲ್ ಮಾರ್ಕೆಟ್ನಲ್ಲಿ ನೋಡಿದ್ರೆ ಇನ್ನೂ ಜಾಸ್ತಿ ಇರುತ್ತೆ, ಬಟ್ ನಾರ್ಮಲ್ ಆಗಿ ನಾಮಿನಲ್ ಆಗಿ ತೊಗೊಂಡಿದ್ರು ಕೂಡ 27 lakh ವರ್ತ್ ಗಾಂಜಾ ಸೀಸ್ ಆಗಿದೆ. ಎಂಕ್ವೈರಿ ಮಾಡ್ತೀವಿ, ಇಂಟ್ರಾಗೇಷನ್ ಮಾಡಿ ಇಲ್ಲಿ ಬೇರೆ ಕನೆಕ್ಷನ್ಸ್ ಏನಾದರೂ ಇದ್ದರೆ ಅದು ಕೂಡ ನಾವು ಫೈಂಡ್ ಔಟ್ ಮಾಡ್ತೀವಿ. ಇನ್ನೂ ಇಲ್ಲ, ಇವಾಗ ಏನಾಗಿದೆ ಎಲ್ಲ ಡಿಸ್ಟಿಕಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ ಎನ್ ಡಿ ಪಿ ಎಸ್ ಕನ್ಸಂಪ್ಷನ್, ಎಸ್ಪೆಷಲಿ ಗಾಂಜಾ. ದಟ್ಟು ನಮ್ಮದು ಬಾರ್ಡರ್ ಡಿಸ್ಟಿಕ್ ಇರುವುದರಿಂದ ಅಲ್ಲಿ ಸ್ವಲ್ಪ ಜಾಸ್ತಿ ಹಾಟ್ಸ್ಪಾಟ್ಸ್ ಇದೆ ಆಂಧ್ರದಲ್ಲಿ. ಆಂಧ್ರ ಒಡಿಸ್ಸಾ ಬಾರ್ಡರ್ನಲ್ಲಿ ಮತ್ತು ಭದ್ರಾಚಲಮು ಕೆಲವು ಏಜೆನ್ಸಿ ಏರಿಯಾಸ್ ಫಾರೆಸ್ಟ್ ಏರಿಯಾಸಲ್ಲಿ ಈ ಟ್ರೈಬಲ್ ಪಾಪ್ಯುಲೇಷನ್ಸ್ ಯಾರಿದ್ದಾರೆ ಅವರು ದೇ ಹ್ಯಾವ್ ಮೇಡ್ ಇಟ್ ಎ ಲೈವ್ಲಿಹುಡ್, ಅದಕ್ಕಾಗಿ ಅಲ್ಲಿ ತುಂಬ ಸಪ್ಲೈ ಇದೆ. ಅದರಿಂದ ಅದು ಆಟೋಮೆಟಿಕ್ ಆಗಿ ಬಾರ್ಡರ್ ಡಿಸ್ಟ್ರಿಕ್ಸ್ ಮೇಲೆ ಸ್ವಲ್ಪ ಪ್ರಭಾವ ಇದೆ. ಬಟ್ ನಾವು ಅದನ್ನೇ ಮಾಡ್ತಾ ಇದ್ವಿ. ಇಲ್ಲಿ ಸಣ್ಣ ಪುಟ್ಟ ಪೆಡ್ಲರ್ಸ್ಗೆ ಅಷ್ಟೇ ಅಲ್ಲ, ಅಲ್ಲಿ ಸೋರ್ಸ್ ಪಾಯಿಂಟ್ ಯಾವುದು, ಮೇಯ್ನ್ ಸಪ್ಲೈಯರ್ ಯಾರು ಅಂತ ಕೂಡ ನಾವು ಹೋಗಿ ಬೇರೆ ಸ್ಟೇಟ್ಸ್ಗೆ ಹೋಗಿ ಕೂಡ ಅಲ್ಲಿ ಕೂಡ ರೈಡ್ಸ್ ಮಾಡ್ತಾ ಇದ್ವಿ. ಅವ್ರಿಗೆ ಕೂಡ ಮಾಹಿತಿ ಕೊಡ್ತಾ ಇದ್ವಿ, ಅವರ ಸಹಕಾರ ತಗೊಂಡು ನಾವು ಮಾಡ್ತಾ ಇದ್ವಿ. ಈ ರೈಡ್ ಬಗ್ಗೆ ಕೂಡ ನಾನು ಎಸ್ ಪಿ ಕರ್ನೂಲ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವರು ಕೂಡ ಇನ್ನೂ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತಾರೆ, ಈ ಥರ ನಮ್ಮ ಕಡೆ ಯಾವುದು ಸಪ್ಲೈ ಆಗ್ದಂಗೆ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕೂಡ ನಾವು ಇದನ್ನು ಮುಂದುವರಿಸ್ತೀವಿ. ಹೌದು 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 ಒಂದು 17 kg ಸೀಸ್ ಮಾಡಿದ್ದೇವೆ ನಾವು ಬಾಂಗ್ಲಾ ಕ್ಯಾಂಪ್ ಹೋಗಿ. ಸೊ ದಟ್ ಈಸ್ ದ ಥಿಂಗ್, ಅಂದರೆ ಬಳ್ಳಾರಿಯಲ್ಲಿ ಯಾವುದು ನಾವು ಕಲ್ಟಿವೇಷನ್ ಅಥವಾ ಇಲ್ಲಿ ಯಾವುದು ಪೆಡ್ಲರ್ಗೆ ನಾವು ಬಿಡ್ತಾ ಇಲ್ಲ, ಬಟ್ ಇವರು ಬೇರೆ ಕಡೆ ಹೋಗಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಬರ್ತಾ ಇದ್ದಾರೆ, 5 kg 2 kg. ಮತ್ತು ಇಲ್ಲಿ ಇನ್ನೊಬ್ಬ ಮೇಜರ್ ಪೆಡ್ಲರ್ ಇದ್ದರು ಧೌಲಾ ಅಂತ, ಅವನ ಮೇಲೆ ನಾವು 2-3 ಕೇಸಸ್ ಮಾಡಿದ್ವಿ ಲಾಸ್ಟ್ 1 year ಟೈಮ್ನಲ್ಲಿ, ಅರೆಸ್ಟ್ ಎಲ್ಲ ಆಗಿದೆ. ಅವನ ಮೇಲೆ ಇನ್ನೂ ಫರ್ದರ್ ಆ್ಯಕ್ಷನ್ ನಾವು ಇನಿಷಿಯೇಟ್ ಮಾಡಿದ್ವಿ. ಸೊ ಈ ಥರ ನಮ್ಮ ಎನ್ಫೋರ್ಸ್ಮೆಂಟ್ ಎಲ್ಲ ಸರಿಯಾಗಿ ನಡೀತಾ ಇದೆ, ಬಟ್ ಈ ಬಾರ್ಡರ್ ಡಿಸ್ಟ್ರಿಕ್ಸ್ ಏನಿದೆ ಅದರೂ ಕೂಡ ನಾವು ಫೋಕಸ್ ಮಾಡ್ತಾ ಇದ್ವಿ. ಯಾರು? ಓಕೆ. ಇಲ್ಲಿವರೆಗೆ ನಮಗೆ ಗೊತ್ತಾಯಿತು ಏನಂದರೆ ಅದು ಅವರು ಕಲ್ಟಿವೇಟ್ ಮಾಡ್ತಾಯಿದ್ರು, ಕರ್ನೂಲ್ನಲ್ಲಿ ಕಲ್ಟಿವೇಟ್ ಮಾಡ್ತಾಯಿದ್ರು. ಅವ್ರದ್ದು ಒಂದು 8 acre ಜಾಗ ಇದೆ, ಅದರಲ್ಲಿ ಮೆಣಸಿನಕಾಯಿ ಫೀಲ್ಡ್ನಲ್ಲಿ ಕಲ್ಟಿವೇಟ್ ಮಾಡ್ತಾಯಿದ್ರು. ಸೊ ಈ ಲೆವೆಲ್ ಕಲ್ಟಿವೇಷನ್ ಮಾಡಬೇಕಂದ್ರೆ ಅದು ಅಷ್ಟು ಈಸಿ ಅಲ್ಲ, ಅದಕ್ಕೆ ನಾವು ಎಸ್ ಪಿ ಅವ್ರಿಗೂ ಮಾಹಿತಿ ನೀಡಿದ್ವಿ. ಇನ್ನು ಮುಂದೆ ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡಿಕೊಂಡು ಈ ಥರ ಎಲ್ಲ ರೇಡ್ ಮಾಡಿ ಇದು ಕಡಿಮೆ ಮಾಡ್ತೀವಿ. 3-4 ಮೇಜರ್ ರೇಡ್ಸ್ ನಾವೇನು ಮಾಡ್ತೀವಿ, ಒಂದು ರಾಯದುರ್ಗ ಕಡೆಯಿಂದ ಆಯಿತು, ಇನ್ನೊಂದು ಗುಂತಕಲ್ ಕಡೆಯಿಂದ ಆಯಿತು, ಇದು ಆಧೋನಿ ಕಡೆಯಿಂದ ಆಗಿದೆ, ಮತ್ತು ಇನ್ನೊಂದು ಸಿಂಧನೂರು ಬಾಂಗ್ಲಾ ಕ್ಯಾಂಪಿಂದ ಆಗಿದೆ. ಸೊ ಎಲ್ಲ ಕೇಸಸಲ್ಲಿ ಕೂಡ ನಾವು ಸೋರ್ಸ್ ಪಾಯಿಂಟ್ಗೆ ಹೋಗಿ ಅವರನ್ನು ಅರೆಸ್ಟ್ ಮಾಡಿಕೊಂಡು ಬಂದಿದ್ದೀವಿ. ನಮ್ಮದು ಉದ್ದೇಶ ಏನಂದರೆ ಬಳ್ಳಾರಿಗೆ ಯಾರು ಕೂಡ ಸಪ್ಲೈ ಮಾಡಲಿಕ್ಕೆ ಭಯ ಪಡಬೇಕು, ಅದನ್ನು ನಾವು ಅದು ಸಿವಿಯರ್ ಪನಿಷ್ಮೆಂಟ್ ಇದೆ. ಆ ಕ್ವಾಂಟಿಟಿ ಬೇಸಿಸ್ ಮೇಲೆ ಸ್ಮಾಲ್ ಕ್ವಾಂಟಿಟಿ, ಮೀಡಿಯಂ ಕ್ವಾಂಟಿಟಿ ಮತ್ತು ಲಾರ್ಜ್ ಕ್ವಾಂಟಿಟಿ, ಅದರ ಪ್ರಕಾರ ಅವ್ರಿಗೆ 3 ವರ್ಷದಿಂದ
ಈವನ್ ಲೈಫ್ ಸೆಂಟೆನ್ಸ್ ವರೆಗೂ ಕೂಡ ಪನಿಷ್ಮೆಂಟ್ ಇದೆ. ಬೈಲ್ ಸಿಗೋ ಚಾನ್ಸ್ ಇರುತ್ತೆ, ಬೈಲ್ ಸಿಗಲ್ಲ ಅಂತ ಏನೂ ಇಲ್ಲ. ಬಟ್ ನಾವು ಸಾಧ್ಯವಾದಷ್ಟು ನಮ್ಮ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ, ನಮ್ಮ ಬೈಲ್ ರಿಜೆಕ್ಷನ್ ಅಪ್ಲಿಕೇಶನಲ್ಲಿ ಎಲ್ಲ ಕಾರಣಗಳನ್ನು ತಿಳಿಸಿಬಿಟ್ಟು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ಏನದು ಕೋರ್ಟ್? ಹೌದು, ಡಿಟರೆನ್ಸ್ ಸ್ವಲ್ಪ ಕಡಿಮೆ ಇದೆ. ಇದು ಎಲ್ಲ ಯುವಕರಿಗೆ ಜಾಸ್ತಿ ಸಪ್ಲೈ ಮಾಡ್ತಾ ಇದ್ರು ಇವರು. ಕಾಲೇಜ್ ಹುಡುಗರಿಗಿಂತ ಯಾರು ಸ್ವಲ್ಪ ಸಣ್ಣಪುಟ್ಟ ಕೆಲಸ ಮಾಡ್ಕೊಳ್ತಾರೆ, ಕೂಲಿ ಕೆಲಸ ಮಾಡ್ಕೊಳ್ತಾರೆ ಅಂಥವ್ರು ಜಾಸ್ತಿ ಕನ್ಸ್ಯೂಮರ್ಸ್ ಇದ್ದಾರೆ. ಈ ಸ್ಟೂಡೆಂಟ್ಸ್ ಅಂಥವ್ರದ್ದು ನಮಗೆ ಇನ್ನು ಅಷ್ಟು ಸ್ಪ್ರೆಡ್ ಆಗಿಲ್ಲ, ಬಟ್ ಅದು ಕೂಡ ನಾವು ಚೆಕ್ ಮಾಡ್ತೇವೆ. ಕೆಲವು ಕಂಪ್ಲೇಂಟ್ಸ್ ಇದೆ, ಈ ಡೆಂಟಲ್ ಕಾಲೇಜ್, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಇದು ತಲುಪ್ತಾ ಇದೆ ಅಂತ ಒಂದು ಮಾಹಿತಿ ಇದೆ. ನಾವು ಸ್ಟೂಡೆಂಟ್ಸ್ಗೆ ಹೇಳುವುದೇನೆಂದರೆ, ಇದು ವೆರಿ ಸಿವಿಯರ್ ಪನಿಷ್ಮೆಂಟ್ ಇರುತ್ತೆ ಇದರಲ್ಲಿ, ಆ್ಯಂಡ್ ಅವರ ಲೈಫ್ ಹಾಳಾಗುತ್ತೆ. ಸೊ ನಾವು ಇನ್ನು ಮುಂದೆ ಯಾವುದೇ ಮುಲಾಜಿಲ್ಲದೆ ಕೇಸಸ್ ಮಾಡ್ತೀವಿ. ಕನ್ಸ್ಯೂಮರ್ಸ್ ಮೇಲೆ ಕೂಡ ಕೇಸಸ್ ಮಾಡ್ತಾ ಇದ್ವಿ. ಈ ಕೌಲ್ಬಜರಲ್ಲಿ 3 ಜನ ಸ್ಟೂಡೆಂಟ್ಸ್ ಮೇಲೆ ಕೂಡ ಆಯಿತು ಕೇಸ್. ಸೊ ಅದಕ್ಕೆ ಅವರು ತುಂಬ ಜಾಗರೂಕತೆಯಿಂದ ಇರಬೇಕು, ಈ ಥರ ವ್ಯಸನಕ್ಕೆ ಅವರು ಒಳಗಾಗಬಾರ್ದಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಇಟ್ ವಿಲ್ ಇಂಪ್ಯಾಕ್ಟ್. ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಈ ನಡುವೆ ಎಲೆಕ್ಷನ್ಸ್ ಸ್ವಲ್ಪ ಗ್ಯಾಪ್ ಬಂದಿದೆ, ಮತ್ತು ಕಾಲೇಜ್ಗಳು ಕೂಡ ಎಲ್ಲ ಹಾಲಿಡೇಸ್ ಎಲ್ಲ ಇದೆ. ಸ್ಟಾರ್ಟ್ ಮಾಡ್ತೀವಿ ಅವೇರ್ನೆಸ್. ಕೆಲವು ಸಬ್ಸ್ಟೆನ್ಸ್ ಅಬ್ಯೂಸ್ ಕೂಡ ಆಗ್ತಾ ಇದೆ, ಕೆಲವು ಮೆಡಿಸಿನ್ಸ್ ನ ಇದು ಕೂಡ ಯೂಸ್ ಮಾಡ್ತಾ ಇದಾರೆ. ಅದು DC ಎಕ್ಸೈಸ್ ಅವ್ರ ಜೊತೆ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಅವರು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾರೆ, ನಮಗೂ ಏನಾದರೂ ಸಮಸ್ಯೆಗಳಿದ್ರೆ ಅವರು ಹೇಳ್ತಾರೆ, ಅದು ನಾವು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ತೀವಿ. ಮೆಡಿಕಲ್ ಸ್ಟೂಡೆಂಟ್ಸ್ ಅದು ಯಾವುದು ಎಲೆಕ್ಷನ್ದು ಪ್ಯಾರಲಲ್ ಆಗಿ ಐ ಟಿ ಡಿಪಾರ್ಟ್ಮೆಂಟ್ನವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ, ಅದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವರೊಂದು ಸಪ್ರೇಟ್ ಕೇಸ್ ಮಾಡ್ಕೊಂಡಿದ್ದಾರೆ, ವಿತ್ ಕೋರ್ಟ್ ಪರ್ಮಿಷನ್ ಅವರು ಪ್ರಾಪರ್ಟಿ ಕೂಡ ವಶಪಡಿಸ್ಕೊಂಡಿದ್ದಾರೆ. ಸೊ ಅವರಿಗೆ ಮೋರ್ ಎಕ್ಸ್ಪರ್ಟೈಸ್ ಇರುತ್ತೆ, ಅದು ಯಾವ ಥರ ದುಡ್ಡು ಬಂದಿದೆ, ಯಾವ ಥರ ಕಲೆಕ್ಟ್ ಮಾಡಿದ್ದಾರೆ, ಏನು ಟ್ಯಾಕ್ಸ್ ವಯೋಲೇಷನ್ಸ್ ಮಾಡಿದ್ದಾರೆ, ಇದೆಲ್ಲ ಕೂಡ ಅವರು ಸರಿಯಾಗಿ ನೋಡ್ತಾರೆ. ಸೊ ಅದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಏನದು ಹವಾಲಾ ಲಿಂಕ್? ಇನ್ನೂ ನಮಗೂ ಇನ್ನೂ ಮಾಹಿತಿ ಇಲ್ಲ, ಅವ್ರ ಜೊತೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡ್ತೀವಿ, ಏನು ಪ್ರೋಗ್ರೆಸ್ ಆಗಿದೆ ನಾವು ಕೂಡ ತಿಳ್ಕೊಳ್ತೀವಿ. ಎಲ್ಲಿದದು? ಇನ್ನೂ ಅದು ನಮ್ಮ ಪೊಲೀಸ್ ವಶದಲ್ಲೇ ಇದೆ, ಕೋರ್ಟ್ ಮೂಲಕ ಹೋಗ್ಬೇಕು. ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಅವರು, ITನವರು. ಅಮೌಂಟ್ ಅರೌಂಡ್ 9 crores ಸೀಸ್ ಆಗಿದೆ, ಇನ್ಕ್ಲೂಡಿಂಗ್ 6 crore. ನಮಗೆ ಕೆಲವು ಕ್ಲೂ ಸಿಕ್ಕಿದೆ, ನಾನು ಹೇಳಕ್ಕಾಗಲ್ಲ, ಬಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಫುಟೇಜಸ್ ಸಿಕ್ಕಿದೆ, ಕೆಲವೊಂದು ಟವರ್ ಡಂಪ್ಸ್ ಕೂಡ ಸಿಕ್ಕಿದೆ. ಏನು ಮನೆ ಯಾವಾಗ ಅದು? ಅಲ್ಲ, ಲಾಸ್ಟ್ ಚೈನ್ ಸ್ನ್ಯಾಚಿಂಗ್ ಆಗಿದೆ, 2-3 ಕೇಸಸ್ ಆಗಿದೆ. ಇದು ಸ್ವಲ್ಪ ಟ್ರೆಂಡ್ ಆಲ್ ಓವರ್ ದ ಎಲೆಕ್ಷನ್ಸಿಂದ ಸ್ವಲ್ಪ ನಮ್ಮ ಎನ್ಫೋರ್ಸ್ಮೆಂಟ್ ಸ್ವಲ್ಪ ಕಡಿಮೆ ಆಯಿತು. ಈ ನೈಟ್ ರೌಂಡ್ಸು, ಮಾರ್ನಿಂಗ್ ರೌಂಡ್ಸು ಮತ್ತೆ ಈಗ ಶುರು ಮಾಡಿದಾರೆ ಎಲ್ಲ, ಈವ್ನಿಂಗ್ ರೌಂಡ್ಸ್ ಆ್ಯಂಡ್ ಮಾರ್ನಿಂಗ್ ರೌಂಡ್ಸು. ಸೊ ಇನ್ನು ಮುಂದೆ ಅದೆಲ್ಲ ಪ್ರಿವೆಂಟ್ ಆಗುತ್ತೆ,
ಪ್ಲಸ್ ಇದು ಕೂಡ ಏನು ಎರಡು ಆಗಿದೆ ಅದು ಕೂಡ ನಾವು ಫೈಂಡ್ ಔಟ್ ಮಾಡ್ತೇವೆ, ಟ್ರೇಸ್ ಮಾಡ್ತೇವೆ. ಇದು ಇಲ್ಲ, ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಇದ್ದಾರೆ, ಸೆಕ್ಯೂರಿಟಿ ಸೇಫ್ಟಿ ಸೂಪರ್ವೈಸರ್ಸ್ ಇದ್ದಾರೆ, ಅವರೆಲ್ಲರ ಮೇಲೆ ಕೂಡ ಆಗಿದೆ. ಆ ಸೈಟ್ ಇನ್ಚಾರ್ಜ್ ಯಾರಿದ್ದಾರೆ ಅವರ ಮೇಲೆ ಕೂಡ ಆಗಿದೆ. ಟೋಟಲ್ 6 ಜನರ ಮೇಲೆ FIR ಆಗಿದೆ, 304A ಆಗಿದೆ. ಅದರ ಜೊತೆಗೆ ಫ್ಯಾಕ್ಟರೀಸ್ ಇನ್ಸ್ಪೆಕ್ಟರ್ ಕೂಡ ಅವರೊಂದು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದು ಒಂದು ಮಿಷನರಿ ಮಿಸ್ಟೇಕ್ ಅಂತಲೇ ಹೇಳ್ಬೋದು, ಯಾಕಂದರೆ ಅವ್ರಿಗೆ ಗೊತ್ತಾಗಲಿಲ್ಲ ಯಾವ ಥರ ವಾಟರ್ ಸಡನ್ ಆಗಿ ಬಂದಿದೆ ಅಂತ. ಅವರು ಪೈಪ್ ಒಳಗಡೆ ಅವರು ಚೆಕ್ ಮಾಡ್ತಾಯಿದ್ರು, ಬಟ್ ಸಡನ್ನಾಗಿ ಮೋಟರ್ ಆನ್ ಆಗಿ ಯಾವುದು ದುರುದ್ದೇಶ ಇರಲಿಲ್ಲ, ಬಟ್ ಸ್ವಲ್ಪ ನೆಗ್ಲಿಜೆನ್ಸ್ ಇದೆ, ನಾಟ್ ಪ್ರಾಪರ್ಲಿ. ಹೌದು, ನಾವು ಮಾಡ್ತೀವಿ ಯಾವಾಗಂದ್ರೆ ಯಾರು ಕಂಪ್ಲೇಂಟ್ ಬಂದಿಲ್ಲ ಅಂದ್ರೆ, ಕಂಪ್ಲೇಂಟ್ ಇದ್ರೆ ಕೇಸ್ ಸ್ಟ್ರಾಂಗ್ ಇರುತ್ತೆ, ಅದಕ್ಕೆ ನಾವು ಕಂಪ್ಲೇಂಟ್ಗೋಸ್ಕರ ವೇಟ್ ಮಾಡ್ತೀವಿ, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅದು ಇನ್ಸಿಡೆಂಟ್ ಆದ ಕೂಡಲೇ DSP ಇನ್ಸ್ಪೆಕ್ಟರ್ ಎಲ್ಲ ವಿಸಿಟ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ತೊಗೊಂಡಿದ್ದಾರೆ, ಬಟ್ ಕಂಪ್ಲೇಂಟ್ಸ್ ಬರೋವರೆಗೆ ಸ್ವಲ್ಪ ವೇಟ್ ಮಾಡಿದ್ದಾರೆ ಅಷ್ಟೆ. ಕಂಪ್ಲೇಂಟ್ಸ್ ಇದ್ರೆ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಒಂದು ಉದ್ದೇಶ ಅಷ್ಟೆ. ಇಲ್ಲ ಇಲ್ಲ, ಆ ಥರ ಏನು ಆ್ಯಕ್ಚುಲಿ ಅದರಲ್ಲಿ ಇದು ಆಫ್ ದ ರಿಕಾರ್ಡ್. ನೀವು ಒಂದು ಹೈಕೋರ್ಟ್ ಜಡ್ಜ್ಮೆಂಟ್ ಇದೆ, ಯಾರು ಸೇಮ್ ಜಿಂದಾಲ್ ಅವರು, ಸೊ ಅದನ್ನು ಮೀರಿ ನಾವು ಮಾಡಿದ್ವಿ ಕೇಸ್. ಅಲ್ಲ, ಯಾವುದೇ ಇದ್ರೂ ಕೂಡ ಫ್ಯಾಕ್ಟ್ರಿ ಪ್ರಿಮೈಸಸ್ಸಲ್ಲಿ ಏನಾದರೂ ಅದೊಂದು ಸ್ಪೆಷಲೈಸ್ಡ್ ಆ್ಯಕ್ಟ್ ಇದೆ, ಫ್ಯಾಕ್ಟ್ರೀಸ್ ಆ್ಯಕ್ಟ್, ಅದರ ಪ್ರಕಾರನೇ ಕೇಸ್ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ಫ್ಯಾಕ್ಟ್ರೀಸ್ ಇನ್ಸ್ಪೆಕ್ಟರೇ ಇನ್ವೆಸ್ಟಿಗೇಷನ್ ಮಾಡಬೇಕಂತ ಒಂದು ಇದೆ, ಪೊಲೀಸ್ ಯಾವುದೇ ನೆಗ್ಲಿಜೆನ್ಸ್ ಕೇಸ್ ಮಾಡಬಾರ್ದಂತ ಒಂದು. ಓಕೆ, ಇಲ್ಲ ಅದಕ್ಕೆ ನಾವು ಇಮಿಡಿಯೇಟ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡಿದ್ವಿ, ಬಟ್ ಅವ್ರದ್ದು ಸ್ವಲ್ಪ ಮೀಡಿಯಾ ಅದೇನು ಪಬ್ಲಿಕ್ ರಿಲೇಷನ್ಸ್ ಡಿಪಾರ್ಟ್ಮೆಂಟ್ ಅಷ್ಟು ಸರಿ ಇಲ್ಲ ಅದು. ಓಕೆ 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 ಓಕೆ